हाय फ्रेंड्स, वेलकम टू आशास किचन। इवत्तिन रेसिपी प्लेन हॉर्लिक्स मत्ते चॉकलेट हॉर्लिक्स हेगे माडोदु अंत तिळिसिकोड्तीनि। हॉर्लिक्स माडोदक्के यावेल्ल इंग्रेडिएंट्स बेकु अंत नोडोण। नानिल्लि मोळके कट्टिद गोधि काळन्नु तगोंडिदीनि। नावु मनेयल्लि काळ याव रीति मोळके कट्तीवो आ रीति गोधि काळन्नु मोळके कट्टबेकु। हागे इल्लि नानु 50 ग्राम अष्टु कडले बीज, 50 ग्राम अष्टु बादामि, 50 ग्राम अष्टु हालिन पुडि, हागे कल सक्करेन तगोंडिदीनि। ನಾವು ಸಕ್ಕರೆ ಕೂಡ ಹಾಕಬಹುದು, ಅದರ ಬದಲು ನಾನು ಕಲ್ ಸಕ್ಕರೆ ತಗೊಂಡಿದ್ದೀನಿ, ಇದು ಹೆಲ್ತಿಗೂ ಒಳ್ಳೆಯದು। ಹಾಗೆ ಚಾಕ್ಲೇಟ್ ಹಾರ್ಲಿಕ್ಸ್ ಮಾಡೋದಕ್ಕೆ ಕೋಕೋ ಪೌಡರ್ನ ತಗೊಂಡಿದ್ದೀನಿ। ಫಸ್ಟ್ ನಾವು ಗೋಧಿ ಮೊಳಕೆ ಬಂದಿರೋ ಗೋಧಿ ಕಾಳನ್ನ ಬಾಣಲಿಯಲ್ಲಿ ಹುರ್ಕೋಬೇಕು। ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿತಾ ಇದೀನಿ। ಈ ಗೋಧಿ ಕಾಳನ್ನ ಕಲರ್ ಚೇಂಜ್ ಆಗೋವರೆಗೂ ಮತ್ತೆ ಕ್ರಿಸ್ಪಿ ಆಗಿ ಬರೋ ತನಕ ನಾವು ಈ ರೀತಿ ಹುರಿಬೇಕು। ಹಾರ್ಲಿಕ್ಸ್ ಮಾಡೋದಕ್ಕೆ ಇದು ಮೇನ್ ಬೇಸ್ ಅಂತಾನೂ ಹೇಳಬಹುದು। ನೋಡಿ, ಗೋಧಿ ಕಲರ್ ಎಲ್ಲ ಕಲರ್ ಚೇಂಜ್ ಆಗಿದೆ, ಹಾಗೆ ಕ್ರಿಸ್ಪಿ ಆಗೋ ಬಂದಿದೆ। ಈಗ ನಾನು ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕಿರ್ತೀನಿ। ಹೀಗೆ ಪ್ಲೇಟ್ ಅಲ್ಲಿ ಹಾಕಿದ ಮೇಲೆ ಅದು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಬಿಡಬೇಕು। ನೆಕ್ಸ್ಟ್ ನಾನು ಅದೇ ಬಾಣಲಿಗೆ ಬಾದಾಮಿನ ಹಾಕಿ ಹುರಿತಾ ಇದೀನಿ। ಇದನ್ನ ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು। ಹಾಗೆ ಬಾದಾಮಿ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಬಹುದು। ನೋಡಿ, ಈ ರೀತಿ ಬಾದಾಮಿ ಎಲ್ಲ ಹುರಿದ ಮೇಲೆ ನಾನು ಇದನ್ನ ಒಂದು ಪ್ಲೇಟ್ ಅಲ್ಲಿ ತಗಿತಾ ಇದೀನಿ। ನೆಕ್ಸ್ಟ್ ನಾನು ಇದೆ ಬಾಂಡೆಯಲ್ಲಿ ಕಡಲೆ ಬೀಜ ಹಾಕಿ ಹುರಿತಾ ಇದೀನಿ। ಇದನ್ನ ಕೂಡ ಒಂದು ಪ್ಲೇಟ್ ಅಲ್ಲಿ ತೆಗಿತಾ ಇದೀನಿ। ನಾನು ಇಲ್ಲಿ ಗೋಧಿ ಕಾಳು, ಬಾದಾಮಿ ಮತ್ತೆ ಕಡಲೆ ಬೀಜ ಮೂರನ್ನು ಹುರಿದಿಟ್ಕೊಂಡಿದ್ದೀನಿ। ಹಾಗೆ ಈ ಮೂರನ್ನು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು। ಈ ಮೂರು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ ಅಲ್ಲಿ ಹಾಕಿ ನೈಸ್ ಆಗಿ ಪೌಡರ್ ಮಾಡಿ ಇಟ್ಕೋಬೇಕು। ಫಸ್ಟ್ ನಾನು ಗೋಧಿ ಕಾಳನ್ನ ಹಾಕಿದ್ದೀನಿ, ಇದನ್ನ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ। ಈ ಗೋಧಿ ಹಿಟ್ಟನ್ನ ನಾನು ಜಡಿ ಮಾಡ್ತಾ ಇದೀನಿ। ಈ ಹಿಟ್ಟನ್ನ ಹೀಗೆ ಜಡಿ ಮಾಡೋದ್ರಿಂದ ಪುಡಿ ಕೂಡ ಸಾಫ್ಟ್ ಆಗಿರುತ್ತೆ, ನಾವು ಹಾಲಲ್ಲಿ ಹಾಕಿದ ತಕ್ಷಣ ಅದು ಕರಗೋಗುತ್ತೆ। ಇಲ್ಲಿ ಹೀಗೆ ಎಕ್ಸ್ಟ್ರಾ ಉಳಿದಿರೋದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ, ಇನ್ನೊಂದ್ಸರಿ ನಾವು ಗ್ರೈಂಡ್ ಮಾಡ್ಕೋಬಹುದು। ಹಾಗೆ ಮಿಕ್ಸಿ ಜಾರಲ್ಲಿ ಬಾದಾಮಿ ಮತ್ತೆ ಕಡಲೆ ಬೀಜ ಕೂಡ ಹಾಕ್ತಾ ಇದ್ದೀನಿ। ಇವೆರಡನ್ನು ಸಾಫ್ಟ್ ಆಗಿ ಪೌಡರ್ ತರ ಮಾಡ್ಕೋಬೇಕು। ಈ ರೀತಿ ಫೈನ್ ಆಗಿ ಪೌಡರ್ ಆದ್ಮೇಲೆ ಇದು ಕೂಡ ನಾನು ಹಿಟ್ಟಲ್ಲಿ ಸೇರಿಸ್ತಾ ಇದ್ದೀನಿ। ನೆಕ್ಸ್ಟ್ ನಾನು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ, ಮತ್ತೆ ಇಲ್ಲಿ ನಾನು ಕಲ್ಲು ಸಕ್ಕರೆ ತಗೊಂಡಿದ್ದೀನಿ, ಇದು ಕೂಡ ಪುಡಿ ಮಾಡಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಆಡ್ ಮಾಡ್ಕೋಬಹುದು, ಜಾಸ್ತಿ ಬೇಕಂದರೂ ಜಾಸ್ತಿ ಕೂಡ ಹಾಕೋಬಹುದು. ಇದಿಷ್ಟು ಕೂಡ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾರ್ಲಿಕ್ಸ್ ಪುಡಿ ರೆಡಿ ಆಗಿದೆ. ಇದನ್ನ ನಾನು ಎರಡು ಬೌಲಿಗೆ ಹಾಕ್ತಾ ಇದ್ದೀನಿ. ರೆಡಿ ಆಗಿರೋದು ಪ್ಲೈನ್ ಹಾರ್ಲಿಕ್ಸ್ ಪೌಡರು. ಒಂದಕ್ಕೆ ನಾನು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಪ್ಲೈನ್ ಹಾರ್ಲಿಕ್ಸ್ ಪೌಡರು, ಇನ್ನೊಂದು ಚಾಕೋ ಹಾರ್ಲಿಕ್ಸ್ ಪೌಡರ್ ರೆಡಿ ಆಗಿದೆ. ನೋಡಿ, ಈ ರೀತಿ ಮನೆಯಲ್ಲೇ ಪ್ಲೈನ್ ಹಾರ್ಲಿಕ್ಸ್ ಪೌಡರ್ ಹಾಗೆ ಚಾಕೋ ಹಾರ್ಲಿಕ್ಸ್ ಪೌಡರ್ನ ರೆಡಿ ಮಾಡ್ಬೋದು.